ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮಹೇಶ್ ಅಂತ. ಸೊ ಇವತ್ತು ಏನಪ್ಪ ವಿಶೇಷ ಅಂದರೆ, ನಮ್ಮ ಜೊತೆ ಆರ್ಮಿ ಟೂ ನನ್ನ ಕನಸು ಆಲ್ಬಮ್ ಸಾಂಗ್ ಮಾಡಿರೋ ಟೀಮ್ ಇದೆ. ಇವ್ರು ಎಂಥ ಅದ್ಭುತವಾದ ಕೆಲಸ ಮಾಡಿದ್ರೆ ಅಂದರೆ ಪೂರ್ತಿ ವಿಡಿಯೋ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಸೊ ಫಸ್ಟ್ ಟೀಮ್ನ ಪರಿಚಯ ಮಾಡ್ಕೊಳ್ಳೋಣ. ಇವ್ರ ಹೆಸರು ಲಕ್ಷ್ಮಣ್ ಅಂತ. ಇವರ ನಿರ್ಮಾಪಕರು, ನಾಯಕ ನಟ, ಹಾಗೂ ಹರೀಶ್ ನಿರ್ದೇಶಕರು, ಹಾಗೂ ನಮ್ಮ ಶ್ರವಣ್ ಛಾಯಾಗ್ರಹ. ಸೊ ಫಸ್ಟ್ ನಾವು ನಿರ್ದೇಶಕರಿಂದ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಟೀಮ್ನ ಬರ್ಮಾಡ್ಕೊಳ್ಳೋಣ. ಥ್ಯಾಂಕ್ ಯು, ಥ್ಯಾಂಕ್ ಯು. ಫಸ್ಟ್ ನಾವು ನಿರ್ದೇಶಕರಿಂದ ಕೇಳೋಣ. ಸೊ ಟೋಟಲ್ ಆಗಿ ಆಲ್ ಓವರ್ ನಿಮಗೆ ಫಸ್ಟ್ ಇದು ನಿಮಗೆ ಪ್ರಾಜೆಕ್ಟ್ ಸಿಕ್ಕಿರೋದು. ಸೊ ಸಣ್ಣ ಪುಟ್ಟ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರಿ. ಸೊ ದೊಡ್ಡದಾಗಿ ಸಿಕ್ಕಿದೆ, ಅದು ದೇಶದ ಬಗ್ಗೆ ಸಿಕ್ಕಿದೆ ನಿಮಗೆ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ನೀವು ಫಸ್ಟ್ ನಿರ್ದೇಶಕರಿಗೆ ನಾವು ಫಸ್ಟ್ ಕೇಳಬೇಕು, ಯಾಕಂದ್ರೆ ಅವ್ರದ್ದು ಐಡಿಯಾ ಇದೆಲ್ಲ ಇರ್ತದೆ. ಸೊ ನಿರ್ದೇಶಕರನ್ನ ಫಸ್ಟ್ ಕೇಳಬೇಕು. ಅದಕ್ಕೆ ನಿರ್ದೇಶಕರು ಏನ್ ಹೇಳ್ತಾರ ಅಂತ ಕೇಳೋದು. ಸೊ ಇದು ನನಗೆ ಈ ತರ ಎಲ್ಲ ನಮಗೆ ಇದೆಲ್ಲ ಮೊಟ್ಟ ಮೊದಲ ಅನುಭವ. ಸೊ ನೀವು ಫಸ್ಟ್ ನಾನು ಇವ್ರೇನ್ ಮಾತಾಡ್ತಾರೆ ಕೇಳ್ಕೊಂಡು ಆಮೇಲೆ ಮಾತಾಡೋಣ ಅಂತ ಅನ್ನೋದು ಯೋಚನೆ. ಸೊ ನನಗೆ ಡೈರೆಕ್ಟ್ ಆಗಿ ಟಾರ್ಗೆಟ್ ಮಾಡ್ಬಿಟ್ಟಿದ್ರ ಸರ್. ಏನಂತ ಹೇಳೋದು, ತುಂಬಾ ಲೆಂತಿ ಸ್ಟೋರಿ ಆಗಿ ಹೋಗುತ್ತೆ, ನಾನು ಶಾರ್ಟ್ ಆಗಿ ಹೇಳಕ್ಕೆ ಇಷ್ಟಪಡ್ಕೋತೀನಿ. ಈ ಸಾಂಗ್ ಬಂದ್ಬಿಟ್ಟು ನನಗೆ ನನ್ನ ಲೈಫ್ ನನ್ನ ಬ್ಯಾಕ್ಗ್ರೌಂಡ್ ಅಲ್ಲಿ ಇರೋರು ನೋಡ್ತಾ ಇರೋರು ಇಲ್ಲ ನಮ್ಮ ಫ್ಯಾಮಿಲೀಸ್ ಅವರೆಲ್ಲರಿಗೂ ಒಂದು ಏನೋ ಮಾಡ್ತಾ ಇದ್ದೀನಿ ಅಂತ ತೋರಿಸ್ಕೊಳ್ಳೋಕ್ಕೆ ಈ ಸಾಂಗ್ ನನಗೆ ಆಗಿದೆ, ವರದಾನ ಆಗಿ ಬಂದಿದೆ. ಮತ್ತೆ ನನಗೆ ಅಂತಾನೆ ಕಳಿಸ್ಕೊಟ್ಟಿರೋ ಆ ಭಗವಂತ ನಮ್ಮ ಶ್ರವಣ್ ಸರ್ನ, ಕ್ಯಾಮ್ರಾಮ್ಯಾನು. ಯಾಕಂದ್ರೆ ಪ್ರತಿಯೊಬ್ಬ ಮನುಷ್ಯನು ಸುಮ್ಮನೆ ಭೇಟಿ ಆಗಲ್ವಂತೆ ದೇವರು ಹೇಳೋ ಎಲ್ಲ ಹೇಳೋ ಪ್ರಕಾರನೇ ಯಾವುದೋ ಒಂದು ಕಾರಣಕ್ಕಿಂತ ಒಬ್ರು ಮೀಟ್ ಆಗೋದು. ಸೊ ಇವ್ರು ನನಗೋಸ್ಕರ ಅಂತಾನೆ ಬಂದಿದ್ದಾರೆ. ಸೊ ಅದಾದ್ಮೇಲೆ ಈ ಸಾಂಗ್ ಮಾಡಿ ಅಂತ ಹೇಳ್ಬಿಟ್ಟು ಏನು ನಮಗೆ ಅವಕಾಶ ಮಾಡಿಕೊಟ್ರು ನಮ್ಮ ಪ್ರೊಡ್ಯೂಸರು. ಇವರು ಎರಡನೇ ದೇವರಾಗಿ ನಮಗೆ ಬಂದಿದ್ದಾರೆ. ನಮ್ಮ ಈ ಸಾಂಗ್ ಮಾಡೋದಕ್ಕೆ ನಮ್ಮಲ್ಲಿರುವಂಥ ಪ್ರತಿಭೆನ ತೋರಿಸ್ಕೊಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ಈಗ ಫಸ್ಟ್ ಇಷ್ಟಿಗೆ ಫಸ್ಟ್ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ಈಗ ಯಾಕಂದ್ರೆ ಮೈಂಡ್ ಸ್ವಿಚ್ ಆಫ್ ಆಗ್ತಾ ಇದೆ. ಸೊ ನಮ್ಮ ಶ್ರವಣ್ ಸರ್ ಮುಂದುವರಿಸ್ಲಿ. ಸೊ ಈಗ ಸಿನಿಮಾ ಅಥವಾ ಏನೇ ಒಂದು ಸಾಂಗ್ ಅಂತ ಬಂದ್ರೂ ಎರಡು ಕಣ್ಣಂತೆ, ಆ ಎರಡು ಕಣ್ಣು ಬಂದ್ಬಿಟ್ಟು ಆಡಿಯನ್ಸ್ ಇರ್ತಾರೆ, ಮೂರನೇ ಕಣ್ಣು ಬಂದ್ಬಿಟ್ಟು ಆಡಿಯನ್ಸ್ಗೆ ತೋರಿಸೋರೆ ಮೂರನೇ ಕಣ್ಣು. ಅದು ಯಾರು? ನಮ್ಮ ಕ್ಯಾಮ್ರಾಮನ್ ಅವರು, ಛಾಯಾಗ್ರಹರು. ಅವ್ರದ್ದು ಓವರ್ಆಲ್ ಎಕ್ಸ್ಪೀರಿಯನ್ಸು, ಅವರು ಫಸ್ಟ್ ಈ ಆಲ್ಬಮ್ ಸಾಂಗ್ನ ಫಸ್ಟ್ ಟೈಮ್ ಮಾಡಿರೋದು ಈ ಥರ ಸಾಂಗ್ ಒಂದು ಕಾನ್ಸೆಪ್ಟ್ ಮಾಡಿ ಮಾಡಿರೋದು ಅವರನ್ನೇ. ಸೊ ವಿಜಯನ್ ಅಂತೂ ನಾನು ನೋಡಿದ್ದೀನಿ, ತುಂಬ ಸೂಪರಾಗಿ ಬಂದಿದೆ. ಸೊ ನೀವು ಎಂಜಾಯ್ ಮಾಡ್ತೀರ ನೋಡಿದ್ರೆ. ಸೊ ನಮ್ಮ ಶ್ರವಣ್ ಅವ್ರಿಗೆ ಕೇಳೋದು, ಏನು ಹೆಂಗೆ ಓವರ್ಆಲ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ? ಎಸ್, ಎಕ್ಸ್ಪೀರಿಯನ್ಸ್ ಕೇಳಬೇಕು ಅಂತಂದ್ರೆ, ಸೊ ಬೇಸಿಕಲಿ ನಾನು ನಮ್ಮ ಪ್ಲಾಟ್ಫಾರ್ಮ್ ಅವರಲ್ಲಿ ಪರಿಚಯ ಮಾಡ್ಕೊತಿದ್ದೆ ನಾನು ಏನಕ್ಕೆ ಈ ಫೀಲ್ಡಿಗೆ ಬಂದೆ ಅಂತ. ಸೊ ನನ್ನ ಓವರಾಲ್ ಎಕ್ಸ್ಪೀರಿಯನ್ಸ್ ಅಲ್ಲಿ 7-8 years ಆಯಿತು ಇಟ್ಟು ವೆಡ್ಡಿಂಗ್ ಲೈನ್, ಪ್ರೀ ವೆಡ್ಡಿಂಗ್ ಫೋಟೋಗ್ರಫಿ ಇರ್ಬೋದು, ವೆಡ್ಡಿಂಗ್ ಫೋಟೋಗ್ರಫಿ ಇರ್ಬೋದು, ಓವರಾಲ್ ಮಾಡ್ತಾನೆ ಇದ್ದೆ. ಆ್ಯಂಡ್ ಎಷ್ಟೊಂದು ಶಾರ್ಟ್ ಮೂವೀಸಿಗೂ ವರ್ಕ್ ಮಾಡಿದ್ದೇನೆ. ಆ್ಯಂಡ್ ಸೊ ಆ ಶಾರ್ಟ್ ಮೂವಿಯಿಂದಲೇ ನನಗೆ ಹರೀಶ್ ಸರ್ ಪರಿಚಯ ಆಗಿತ್ತು. ಸೊ ಎಲ್ಲರೂ ಪ್ಲಾಟ್ಫಾರ್ಮ್ ಆ್ಯಸ್ ಎ ನ್ಯೂ ಕಮರ್ ಪ್ಲಾಟ್ಫಾರ್ಮ್ ಅಂತ ಹುಡ್ಕೊಂಡು ಹೋಗ್ತಾರೆ. ಸೊ ನನಗೆ ಹೆಂಗಂತ ಗೊತ್ತಿಲ್ಲ, ನಾನು ಎಷ್ಟೋ ಪ್ರಯತ್ನಗಳು ಮಾಡಿದ್ದೇನೆ, ಯಾವುದು ನನಗೆ ಈ ಥರ ಬೂಮ್ ಸಿಕ್ಕಿಲ್ಲ, ಈ ಥರ ಪ್ರಾಜೆಕ್ಟ್ ಸಿಕ್ಕಿಲ್ಲ ವಿಚ್ ವಿಲ್ ಟೇಕ್ ಅಂದ್ರೆ ಟೇಕ್ ಆಫ್ ಆಗೋ ಥರ ಯಾವ ಪ್ರಾಜೆಕ್ಟು ನನಗೆ ಸಿಕ್ಕಿದ್ದಿಲ್ಲ. ನನಗಿದು ಬೆಸ್ಟ್ ಟೇಕ್ ಆಫ್ ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ, ನನಗೆ ನನ್ನನ್ನ ನಾನು ಗುರುತಿಸ್ಕೊಳಕ್ಕಿರ್ಬೋದು, ನನ್ನನ್ನು ನನ್ನ ಪ್ರಯತ್ನ ಹೆಚ್ಚಿಗೆ ಮಾಡಿಕೊಂಡು ಒಳ್ಳೆ ವಿಜುವಲ್ಸ್ ಕೊಡೋದಕ್ಕೆ ಪ್ರಯತ್ನ ಮಾಡೋದಕ್ಕಾದ್ರೂ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಸಿಕ್ಕಿದಂಗೆ ಆಯಿತು. ಅದೇ ಹರೀಶ್ ಸರ್ ಸಿಕ್ಕಿದಾದ್ಮೇಲೆ ವಿ ಜಸ್ಟ್ ಡಿಸೈಡೆಡ್ ಆಫ್ ಒಂದು ಯಾವ್ದಾದ್ರು ಒಂದು ಆಲ್ಬಮ್ ಸಾಂಗ್ ಮಾಡಬೇಕು ಅಂತ ಯೋಚನೆ ಮಾಡಿದ್ವಿ. ರ್ಯಾಪ್ ಸಾಂಗ್ ಆಲ್ಬಮ್ ಸಾಂಗ್ ಅಂತ ಹೇಳಕ್ಕಿಂತ ರ್ಯಾಪ್ ಸಾಂಗ್ ಮಾಡ್ಬೇಕು ಅಂತ ಯೋಚನೆ ಮಾಡಿದ್ವಿ. ಸರ್, ನಾವ್ ಯಾವ್ದಾದ್ರು ರ್ಯಾಪ್ ಸಾಂಗ್ ಮಾಡ್ಬೇಕಲ್ಲ, ಎಲ್ಲ ಜನಕ್ಕೆ ಮುಟ್ಟಬೇಕಲ್ಲ, ಓವರಾಲ್ ಕ್ರಿಯೇಟಿವಿಟಿ ಆಗಿರ್ಬೋದು, ನಮ್ಮ ಥಿಂಕಿಂಗ್ ಆಗಿರ್ಬೋದು ರೀಚ್ ಆಗ್ಬೇಕಲ್ಲ ಅಂತಂದ್ಬಿಟ್ಟು ನಾವು ಪ್ಲಾನ್ ಮಾಡ್ಕೊಂಡು ಸ್ಟಾರ್ಟ್ ಮಾಡಿದ್ವಿ. ಪ್ರೋಗ್ರೆಸ್ ಸ್ಟಾರ್ಟ್ ಆಯ್ತು, ಓವರಾಲ್ ಪ್ರೋಗ್ರೆಸ್ ಸ್ಟಾರ್ಟ್ ಆಯ್ತು, ಲಿರಿಕ್ಸ್ ರೆಡಿ ಮಾಡಿದ್ವಿ. ಲಿರಿಕ್ಸ್ ರೆಡಿ ಮಾಡಿದ್ವಿ. ಸೊ ಹಂಗೆ ಹೋಗ್ತಿರುವಾಗ ನಮ್ಮ ಶಾರ್ಟ್ ಮೂವಿಯಿಂದಾನೆ ನಮಗೆ ಮಮತಾ ಅಂತ ಕಡೆಯಿಂದ ಒಂದು ಪರಿಚಯ, ಚಿಕ್ಕ ಪರಿಚಯ ಸ್ಟಾರ್ಟ್ ಆಯ್ತು. ಸಾಂಗ್ ಬರೋದಕ್ಕೆ ಮೂಲ ಕಾರ್ಯಕರ್ತರು ಮಮತಾ ಮೇಡಮ್. ಹೌದು. ಸೊ ಅವ್ರ ಪರಿಚಯ ಆದ್ಮೇಲೆ ಅವರು ಹೇಳಿದ್ರು. ಸೊ ಬೇಸಿಕಲಿ ಇವರು ಹರೀಶ್ ಸರ್ ಮಮತಾ ಮೇಡಮ್ ಕನ್ವರ್ಸೇಷನ್ ಆಯ್ತು. ಸೊ ಅವ್ರು ಹೇಳಿದ್ರು ಈ ತರ ಒಂದು ಆಪರ್ಚುನಿಟಿ ಇದೆ. ಸೊ ನಮ್ಮ ಲಕ್ಷ್ಮಣ್ ಸರ್ ದೇಶ ಅಭಿಮಾನಿ, ಬೇಸಿಕಲಿ ಅವ್ರ ದೇಶಭಕ್ತಿ ಜಾಸ್ತಿ ಇದೆ. ಅವ್ರ ಹತ್ರ ಯೋಧರು ಅಂತಂದ್ರೆ ತುಂಬಾ ಭಕ್ತಿ ಇದೆ. 1947 ಅಂತ ಓವರ್ ಆಲ್ ಬೈಕ್ ಮೇಲೆ ಬೈಕ್ ನಂಗೆ ಬರ 1947 ಅಂತ ಇದೆ.
ಸೊ ಅದು ಆಕ್ಚುಲಿ ಈಗ ಫೇಸ್ಬುಕ್ ಅಲ್ಲಿ ರೀಸೆಂಟ್ ಟ್ರೆಂಡ್ ಆಗಿ ಓವರ್ ಆಲ್ ವ್ಯೂಸ್ ಜಾಸ್ತಿ ಆಗಿದೆ. ಅವರ ಹತ್ರ ಅವರು ರಿಲೀಸ್ ಮಾಡಿರೋದು, ಅದ್ರ ಬಗ್ಗೆ ಮಾತಾಡಿರೋದು. ಸೊ ಹಂಗೆ ಹೇಳುವಾಗ ನಾವೇನ್ ಪ್ರಯತ್ನ ಮಾಡೋಣ ಹೇಗೆ ಅಂತ ನಾವು ಡಿಸ್ಕಷನ್ ಮಾಡ್ತೀರಿ. ಫಸ್ಟ್ ಏನೇ ನಮ್ಮ ತಲೆಯಲ್ಲಿ ಬಂತು ಒಂದು ಕ್ವಶನ್ ಮಾರ್ಕ್, ಇಸ್ ಇಟ್ ರೈಟ್ ಟೈಮ್ ಟು ಟೇಕ್ ದ ಪ್ರಾಜೆಕ್ಟ್? ಯಾಕಂದ್ರೆ ನಮ್ಮ ಪ್ರಯತ್ನ ಚಿಕ್ಕದಿಂದ ಸ್ಟಾರ್ಟ್ ಆಗಿರೋದ್ರಿಂದ ಇದು ದೊಡ್ಡ ಪ್ರಾಜೆಕ್ಟ್, ಅದು ಆರ್ಮಿ ಬೇಸ್ ಅಂತಂದ್ರೆ ಎಲ್ರಿಗೂ ಭಯ ಆಗುತ್ತೆ. ಸೊ ಅದು ಚಿಕ್ಕ ಥಾಟ್ ಅಲ್ವೇ ಅಲ್ಲ, ಆರ್ಮಿ ಅಂತ ಅನ್ನುವಾಗನೇ ನಮ್ಗೆ ಒಂದ್ ಫೀಲ್ ಬರುತ್ತೆ. ಆ ಫೀಲಿಂಗ್ ನ ನಾವು ಕೊಡ್ಬೇಕು ಜನಕ್ಕೆ ಅಂತಂದ್ರೆ ನಾವು ಅಷ್ಟೇ ಬ್ಯಾಕ್ ಗ್ರೌಂಡ್ ಬರ್ತೀವಿ. ಆಕ್ಚುಲಿ ಆರ್ಮಿ ಅಂತ ಸಾಂಗ್ ಮಾಡ್ತಾ ಇರೋದು ಕೂಡ ದೇಶಕ್ಕೋಸ್ಕರ ಮಾಡ್ತಾ ಇದ್ದಾರೆ, ಆರ್ಮಿಗೆ ಅಂತಾನೆ ಅಲ್ಲ ಇದು. ಪ್ರತಿಯೊಬ್ಬ ಯೋಧರು ಯಾರು ದೇಶಭಕ್ತಿಯಿಂದ ಇದಾರೋ, ಯಾರು ಆರ್ಮಿಗೆ ಸೇರ್ಬೇಕಂತ ಇದ್ದಾರೋ ಅಥವಾ ಬೇರೆ ಒಂದಕ್ಕಿದಲ್ಲ, ಅವ್ರೆಲ್ಲರಿಗೂ ಡೆಡಿಕೇಟ್ ಮಾಡ್ತಾ ಇದ್ದಾರೆ. ಸೊ ಆ ರೀತಿಯಿಂದ ನೀವು ಇದು ಮಾಡಿದ್ರೆ, ಮತ್ತೆ ಇನ್ನೊಂದು ನಾನು ನಿಮ್ಮ ಪಕ್ಕದ ಲಕ್ಷ್ಮಣ್ ಸರ್ಗೆ ನಾನು ಹ್ಯಾಟ್ಸ್ ಆಫ್ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಈ ಕೊರೋನಾ ಟೈಮ್ ನಿಮ್ಗೆ ಗೊತ್ತು, ಲಾಕ್ಡೌನ್ ಆಗಿ ಎಲ್ಲಾ ಬಿಸ್ನೆಸ್ ಬಿದೋಗಿ ಈಗೀಗ ಎಲ್ಲ ಸುಧಾರಿಸ್ಕೊಳ್ತಾ ಇದ್ದಾರೆ. ಈಗ ಸುಧಾರಿಸ್ಕೊಳ್ಳೋ ಟೈಮಲ್ಲಿ ಇವರು ಒಂದು ಸಾಂಗ್ಗೆ ಇವರೇ ಒಂದು ಇಟ್ ಈಸ್ ನಾಟ್ ಎ ಸ್ಮಾಲ್ ಅಮೌಂಟ್ ಹಾಕಿ ಒಂದು ಆಲ್ಬಮ್ ಸಾಂಗ್ ಮಾಡಿ, ಅದು ಇನ್ನ ಮೇನ್ ಥಿಂಗ್ ಏನಂದ್ರೆ ಇದರಿಂದ ಅವ್ರ ರಿಟರ್ನ್ಸ್ ಏನೇ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಅದು ನಾನು ಕೇಳಿದೆ ಟೀಮ್ ಇಂದ, ಅದಂತೂ ನನ್ಗೆ ಫುಲ್ ಶಾಕ್ ಆಯ್ತು. ಯಾಕಂದ್ರೆ ಯಾರೇ ಒಬ್ರು ಏನಾರ ಮಾಡ್ತಾ ಇದ್ರೆ ರಿಟರ್ನ್ಸ್ ಏನಾರ ಎಕ್ಸ್ಪೆಕ್ಟ್ ಮಾಡ್ತಾರೆ, ಇವ್ರು ಏನು ರಿಟರ್ನ್ ಎಕ್ಸ್ಪೆಕ್ಟ್ ಮಾಡಿದ್ರೆ ಅಕಸ್ಮಾತ್ ಬಂದ್ರು ಕೂಡ ಅದನ್ನ ನಾವು ಯೋಧರಿಗೆ ಏನಿದ್ರು ಮಾಡ್ತೀವಿ, ತಲುಪಿಸ್ತೀವಿ ಅನ್ನೋದ ಇದು ಮಾಡಿದ್ರೆ. ಸೊ ಓವರ್ ಆಲ್ ಸರ್, ನಿಮ್ಗೆ ಈ ತರ ಮಾಡ್ಬೇಕು ಅನ್ನೋದು ಯೋಚನೆ ಏನಕ್ಕೆ ಬಂತು, ಅಥವಾ ಈ ದೇಶಭಕ್ತಿ ಏನಕ್ಕೆ ಜಾಸ್ತಿ ನಿಮ್ಗೆ ಇದ್ರ ಮೇಲೆ? ಪ್ಲಸ್ ನಿಮ್ ಗಾಡಿದು ನೋಡಿದೆ ನಾನು 1947 ಅಂತ. ಸೊ ಈ ತರ ಏನಕ್ಕೆ ನಿಮ್ಗೆ ಏನ್ಗೆ ಚಿಕ್ಕ ವಯಸ್ಸಿಂದ ನಿಮ್ಗೆ ಅಥವಾ ಈ ಮುಂಚೆಯಿಂದ ಅಥವಾ ದೊಡ್ಡವ್ರ ಆದ್ಮೇಲೆ ಈ ತರ ಬಂತ ನಿಮ್ಗೆ? ಇಲ್ಲ, ನಾನು ಬೆಂಗಳೂರಿಗೆ ಬಂದಾಗ ಹಂಗೆ ಸ್ವಲ್ಪ ಬುಕ್ಗಳು ಓದ್ತಾ ಇದ್ನಲ್ಲ, ಹಂಗೆ ನಮ್ಮ ಅಣ್ಣ ಸ್ಟೋರಿಗಳು ಜಾಸ್ತಿ ಹೇಳ್ತಾ ಇದ್ರು. ನಮ್ಮ ಫ್ಯಾಮಿಲಿಯಲ್ಲಿ ನಮ್ಮ ರವೀಣ ರಾಮಚರಣ ಇರ್ತಾರೆ, ಅವರು ಸ್ವಲ್ಪ ದೇಶದ ಅಭಿಮಾನ ವಿವೇಕಾನಂದದಾಗ್ಲಿ ಇದಾಗ್ಲಿ ಅಂತ ಇದ್ದಾಗ, ಹಂಗೆ ನಾನು ಯೂಟ್ಯೂಬ್ ಇವನ್ನೆಲ್ಲ ಚಕ್ರವರ್ತಿ ಸುಲಭೆಲಿ ಸ್ಟೋರಿಗಳು ನೋಡ್ತಾನೆ ಅಂತ ಒಂಥರ ಹುಚ್ಚೆ ಎದ್ದೇಳ್ತು. ಆಮೇಲೆ ವೀರ ಸಾವರ್ಕ ಸ್ಟೋರಿ ಕೇಳಿದಾಗಂತೂ ನಾನು ಫುಲ್ಲು ನಾನೇ ಹಿಂದೂ ಅಥವಾ ಒಂದು ದೇಶಕ್ಕಾಗಿ ನಮ್ಮ ಇಂಡಿಯನ್ಸ್ ಅನ್ನೋದು ಏನಿದೆ ಅದನ್ನ ಅಳವಡಿಸ್ಕೊಂಡೆ. ಬಟ್ ಏನು ಮಾಡೋಕ್ಕಾಗ್ತಿಲ್ಲ, ನಮ್ಮ ಕೈಲಿ ಏನಾಗುತ್ತೆ, ಏಜ್ ಆಗೋಗಿದೆ, ಯಾವುದೇ ಸೇವೆ ಮಾಡ್ಬೇಕಂದ್ರೆ ಆರ್ಮಿ ಸೇರ್ಬೇಕು, ಆಗಲ್ಲ. ಮನೇಲಿ ಹಿಂಗೆ ನಾನಂತೂ ಎಜುಕೇಟೆಡ್ ಅಲ್ಲ, ಅನ್ಎಜುಕೇಟೆಡ್ ಅಂದ್ರೆ ಒಂದು SLC ಓದಿದೀವಿ ಅಷ್ಟೇ ನಾವು. ಆಮೇಲೆ ಈ ಮನೆಯಿಂದ ಯಾರಕ್ಕನ ಸೇರ್ಸೋಣ ಅಂದ್ರೆ ಮಕ್ಳು ಯಾರು ಓದ್ತಾ ಇಲ್ಲ ಆರ್ಮಿಗೆ. ಆರ್ಮಿಗೆ ಇಲ್ಲೇನ ಕೆಲಸ ಮಾಡ್ಕೊಂಡಿರ್ತೀನಿ ಅಂತ ನಮ್ಮ ಮನೇಲಿ ಹುಡುಗರು ಜಾಸ್ತಿ ಇದಾರೆ, ಬಟ್ ಯಾರಿಗೂ ಇಂಟ್ರೆಸ್ಟ್ ಬರ್ತಲ್ಲ. ಈ ಇಂಟ್ರೆಸ್ಟ್ ಹುಡುಗರಿಗೆ ರೀಚ್ ಮಾಡ್ಬೇಕು ನಾನು, ಅರ್ಥದ ಅವ್ರಿಗೂ ಒಂದೇನೋ ಒಂದು ಕುತೂಹಲ ಮಾಡ್ಬೇಕು, ಆರ್ಮಿಗೆ ಸೇರ್ಬೇಕು ನಾನು ಒಂದೇನೋ ಒಂದು ಸೇವೆ ಮಾಡ್ಬೇಕು ಅಂತ. ನಮ್ಮನೇಲೆ ಬಂದಿಲ್ಲ ಅಂದ್ರೆ ಇನ್ನು ಹೊರಗಡೆ ಅವ್ರಿಗೆ ಏನಿಲ್ಲ, ಬಟ್ ಅದರಿಂದ ಒಂದು ಮಾಡ್ಬೇಕು ಅಂತ ನಂಗೆ ಅನಿಸ್ತು. ಅದರಿಂದ ಆರ್ಮಿ ಸಾಂಗ್ ಅಂತ ಒಂದು ಓವರ್ ಆಲ್ ಇವಾಗ ಏನಂದ್ರೆ ನಿಮ್ಮನೇಲಿ ಹೆಂಗ್ ರಿಯಾಕ್ಷನ್ ಇತ್ತು ಸರ್? ಯಾಕಂದ್ರೆ ಏನಾರು ಒಂದು ದುಡ್ಡು ಎಲ್ಲೋ ಒಂದು ಇನ್ವೆಸ್ಟ್ ಮಾಡಕ್ ಹೋಗ್ತಿರ್ತೀವಿ, ಏನೋ ಒಂದು ಮಾಡಕ್ ಹೋಗ್ತೀನಿ ಅಂದ್ರೆ ಸೊ ಯಾರು ಜಾಸ್ತಿ ಸಪೋರ್ಟ್ ಇರಲ್ಲ, ಸೊ ಸುಮ್ನೆ ಅಲ್ಲಿ ಬಂಡವಾಳ ಆಗ್ತದೆ, ವೇಸ್ಟ್ ಅಷ್ಟು ದುಡ್ಡು ಅಂತೆಲ್ಲ ಇರ್ತದೆ. ಸೊ ನೀವು ಆದ್ರೂ ಕೂಡ ಮಾಡಿದೀರಾ, ಇಂತ ಒಳ್ಳೆ ಕೆಲಸ ಮಾಡಿ, ಇದನ್ನು ಅಂತ ಅದ್ಭುತವಾದ ಸಾಂಗ್ ಬಂದಿದೆ. ನಮ್ಮ ಅಣ್ಣರ್ಗ್ ಸೇರ್ಬೇಕು, ಬಟ್ ನಮ್ಮ ಅಣ್ಣರ್ಗ್ ಏನ್ ಖರ್ಚು ಮಾಡ್ತಿದ್ರೆ ಏನು ಅಂತ ಒಂದು ಕ್ವಶನ್ ಕೇಳಲ್ಲ. ಒಂದು ನಾನು ಏನೇ ಮಾಡುದು ಒಂದು ಗೊತ್ತಿದೆ, ಅವನು ದೇಶ ಅಭಿಮಾನ ಜಾಸ್ತಿ ಇದೆ, ಅವನು ಅದಕ್ಕೆ ಮಾಡೋದ್ ಬಿಡಿ ಅಂದ್ರೆ ಏನ್ ಹೇಳಿದ್ರು ಅಣ್ಣವ್ರಿಗೆ ಸೇರ್ಬೇಕು. ಬಟ್ ಅಣ್ಣ ಯಾರು ಕ್ವಶನ್ ಮಾಡ್ಲಿಲ್ಲ, ಮಾಡು ಆಯ್ತು ಚೆನ್ನಾಗ್ ಬರ್ಲಿ ನೋಡ್ಕೊಂಡು ಅಂದ್ರೆ ಡೈರೆಕ್ಟ್ ಅವ್ರ ಒಳ್ಳೆ ರೂಮ್ ನೋಡು, ಇನ್ನ ಅವ್ರ ಕ್ಯಾಮ್ರಾದವ್ರು ನೋಡು ಅಂತ ಈ ತರ ಹೇಳ್ಕೊಡೋರು. ಬಟ್ ಎಲ್ಲ ಕೇಳೋದ್ ಬೇಡ, ನೀಟಾಗಿ ಮಾಡು, ಮಾಡಂಗಿದ್ರೆ ಅಂತ ಸಪೋರ್ಟ್ ಕೊಟ್ಟಿದ್ದೆ ಫ್ಯಾಮಿಲಿ. ನಾನು ಆಕ್ಚುಲಿ 4 ದಿವಸ ಏನು ಹೊರಗಡೆ ಹೋದೆ, ಬಟ್ ಮನೆ ಬಿಟ್ಟು ಆಚೆ ಹೋದಾಗ ಮನೆ ಕೇಳಕ್ಕೆ ಹೇಳ್ತಾರೆ, ಯಾಕೆ ಹೋಗ್ತೀಯ ಎಲ್ಲಿ ಹೋಗ್ತೀಯ ಸಾಯಂಕಾಲ ಬಂದ್ಬಿಡಿ ಅಂತ ಹೇಳ್ತಾರೆ. ಬಟ್ ನಮ್ಮ ಮನೇಲಿ ಅದೇನು ಕ್ವಶನ್ ಮಾಡಲಿಲ್ಲ, ಮನೆಗೆಲ್ಲ ಸಪೋರ್ಟ್ ಮಾಡಿದ್ರು. ಮತ್ತೆ ಹರೀಶ್ ಸರ್ ಇವಾಗ ಕೇಳಿಸ್ಕೊಂಡೆ ನೀವು ರ್ಯಾಪ್ ಸಾಂಗ್ ಮಾಡ್ಬೇಕು ಅಂತ ಲ್ಯಾನ್ ಮಾಡಿದ್ದಾರೆ. ಸೊ ರ್ಯಾಪ್ ಸಾಂಗ್ ಮಾಡ್ಬೇಕಂತ ಹೋದವ್ರು ಇವಾಗ ದೇಶದ ಒಂದು ಸಾಂಗ್ ಮಾಡಿ ಒಳ್ಳೆ ಸಾಂಗ್ ಮಾಡಿದಿರ. ಸೊ ಟೋಟಲ್ ನಿಮ್ದು ಏನು ಸಾಂಗ್ ಸಿಕ್ಕಿದ್ದಾಗ ಹೆಂಗಿತ್ತು ನಿಮ್ದು ರಿಯಾಕ್ಷನ್, ಅಥವಾ ನಿಮ್ಗೆ ಆ ಸಾಂಗ್ ನಾನು ಮಾಡ್ತೀನ ಇಲ್ವಾ, ನಂದು ನಿಮ್ದು ಮೈಂಡ್ ಬೇರೆ ತರ ಇತ್ತು? ಸೊ ಒಂದೇ ಸರಿ ದೇಶ ಬರ್ತೀವಿ ಅಂತ ಬಂದಾಗ ಅದು ದೇಶ ಅಂದ್ರೆ ನಿಮ್ ಒಬ್ಬರಿಗೆ ಬರಲ್ಲ, ಇಡೀ ದೇಶ ಬರುತ್ತೆ. ಸೊ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ನಿಮ್ದು ಸರ್? ನನಗೆ ಇವರು ಫಸ್ಟ್ ಆರ್ಮಿ ಸಾಂಗ್ ಮಾಡ್ಬೇಕು ಅಂದಾಗ್ಲೇ ನನಗೆ ಯೋಚನೆ ಹತ್ತು ಬಿಡ್ತದೆ ತನಲ್ಲಿ, ಹಿಂಗಪ್ಪ ಮಾಡೋದು ಈ ಸಾಂಗ್ ರ್ಯಾಪ್ ಸಾಂಗ್ ಮಾಡೋದು, ನಾರ್ಮಲ್ ಒಂದು ಲವ್ ಸಾಂಗ್ ಮಾಡೋದು, ಡುಯೆಟ್ ಸಾಂಗ್ ಮಾಡೋದು ಆಕ್ಚುಲಿ ರಿಯಲ್ ಈಸಿನೆ, ಸ್ವಲ್ಪ ಹಾಡ್ವರ್ಕ್ ಮಾಡಿದ್ರೆ ಮಾಡ್ಬೋದು. ಈಗ ನೀವು ಯೋಧರ ಮೇಲೆ ಒಂದು ಮೆಲೋಡಿ ಸಾಂಗ್ ಮಾಡಿ ಅಂತ ಯಾರಾದ್ರೂ ಹೇಳಿದ್ರು ಅವ್ರ ಮೇಲೆ ಲಿರಿಕ್ಸ್ ಬರೆಯೋದಿಲ್ಲ, ಬಹಳ ಕಷ್ಟ ಇದೆ. ಸಪೋಸ್ ಈವನ್ ಸಾಂಗ್ ಬರ್ಬೇಕಾದ್ರೆ ಆಡಿಯೋ ಮಾಡಿ ಅಂದ್ರೆ ಹೆಂಗ್ ಬೇಕಾದ್ರೂ ಬರ್ಬಿಡ್ಬೋದು. ಅದು ವಿಡಿಯೋ ಶೂಟ್ ಮಾಡ್ತೀವಿ ಅಂದ್ರೆ ನೀವು ಅದಕ್ಕಲ್ಲಿ ಕಾನ್ಸೆಪ್ಟ್ ಹೇಳ್ಬೇಕು, ಅದೊಂದು ಸ್ಟೋರಿ ಬ್ಯಾಕ್ಗ್ರೌಂಡ್ ಏನಾರು ಒಂದು ಕೊಡ್ಬೇಕು.
ಅದನ್ನ ಕ್ರಿಯೇಟ್ ಮಾಡೋದು ಹೇಗೆ ಅನ್ನೋದು ಚಿಂತೆ ಉಟ್ಕೊಂಡಿತ್ತು ನನಗೆ, ಫಸ್ಟೇ ಉಟ್ಕೊಂಡಿತ್ತು. ಆವಾಗ ಇವರು ಆಮೇಲೆ ಒಳಿತು, ಎಲ್ಲರೂ ಸಾಂಗ್ ಮಾಡಿದ್ದಾರೆ ಸರ್, ಇಲ್ಲಿಂದ ಯುದ್ಧ ಹೋಗ್ತಾರೆ ಅಲ್ಲಿ ಆ ಥರ ಹೋಗೋದನ್ನ ಸಾಂಗ್ ಮಾಡಿದ್ದಾರೆ. ಸೊ ಅವಾಗ ನನಗೆ ಒಳಿದಿದ್ದು ಏನಂದ್ರೆ, ರಿಯಲ್ ಆಗಿ ಹೇಳ್ಬೇಕಂದ್ರೆ ನಾನು ನನ್ನ ಪ್ರಾಜೆಕ್ಟ್ ವರ್ಕ್ ಮಾಡ್ತೀನಿ ಆಕ್ಚುಲಿ. ಈಗ ನಾನು ತಮಿಳ್ನಾಡಿಗೆ ಪ್ರಾಜೆಕ್ಟ್ ಹೋಗಿದ್ದೀನಿ, ಬಿಹಾರ್ಗೂ ಹೋಗಿದ್ದೀನಿ, ಪ್ರಾಜೆಕ್ಟ್ ಎಲ್ಲ ಮಾಡಿದ್ದೀನಿ, ವರ್ಷಗಟ್ಟಲೆ ಇದ್ದೀನಿ ನಾನು. ಅವಾಗ ನಾನು ವರ್ಷಗಟ್ಟಲೆ ಅಲ್ಲಿದ್ದಾಗ ನಾನು ಕರ್ನಾಟಕ ಈವನ್ ಬರಬೇಕು ಅಂದಾಗ ನಾನು ಟ್ರೈನ್ ಹತ್ತಿದ್ದೆ. ಅಲ್ಲೆಲ್ಲ ಹಾಟ್ ಕ್ಲೈಮೇಟ್ ಆಗಿತ್ತು. ನಾವು ಕರ್ನಾಟಕ ಎಂಟ್ರಿ ಕೊಡ್ತೀವಿ ಅಂದಾಗ ಇವನ್ ಒಂದು ಈ ಶರ್ಟ್ ಅನ್ನು 360 ಡೇಸ್ ನಾವು ಕರ್ನಾಟಕದಲ್ಲಿ ಯೂಸ್ ಮಾಡ್ಬೋದು. ನೀವು ನಾರ್ತ್ ಇಂಡಿಯಾ ಹೋದ್ರೆ ಹಾಟ್ ಬಂತಂದ್ರೆ ಫುಲ್ ತೆಗೆದು ಬನ್ನಿನಲ್ಲಿ ಕುತ್ಕೋಬೇಕು, ಇಲ್ಲ ಕೋಲ್ಡ್ ಬಂತಂದ್ರೆ ಫುಲ್ ಜರ್ಕಿನ ಥರ್ಮೋಕೋಲ್ ಒಳಗಡೆ ಹಾಕೊಂಡು ಕುತ್ಕೋಬೇಕು ಹಂಗೆ ಅದು. ಸೊ ಅದು ನನಗೆ ಒಳಿತು ಐಡಿಯಾ. ಮತ್ತೆ ನಮ್ಮ ಮನೆಗೆ ಕರ್ನಾಟಕ ಎಲ್ಲಿ ಬಂದ್ರೆ ಇನ್ನೊಂದು ಸ್ವರ್ಗಕ್ಕೆ ಬಂದಂಗೆ ಫೀಲ್ ಒಂದು. ಇನ್ನೊಂದು ನನ್ನ ಮನೆಗೆ ಹೋದಾಗ ನನ್ನ ಹೆಂಡತಿ ನೋಡೋದಾಗ್ಬೋದು, ಇಲ್ಲ ನಮ್ಮ ಅಮ್ಮನ ನೋಡೋದಾಗ್ಬೋದು, ಅದು ಒಂಥರ ಒಳ್ಳೆ ಫೀಲಿಂಗು. ಸೊ ಇದನ್ನ ಯೋಧರು ಕನ್ವರ್ಟ್ ಮಾಡಿದ್ದು, ಇದನ್ನ ಆ ಯೋಧರು ಕನ್ವರ್ಟ್ ಮಾಡುವಾಗ. ಸೊ ಆ ಟ್ರೈನಲ್ಲಿ ನಾನು ಬರ್ತಿದ್ದೆ ಅವಾಗ, ಟ್ರೈನಲ್ಲಿ ಬರುವಾಗ ಈ ಹಾಡುಗಳನ್ನ ಕೇಳ್ಕೊಂತಾನೆ ಬರ್ತಾ ಇದ್ದೆ. ಸೊ ಏನೋ ಖುಷಿ ಸಿಗ್ತಿತ್ತು. ಸೊ ಆ ಮೂಡ ಇವ್ರು ಹೇಳಿದ್ದು ತಾಟು ವರ್ಕೌಟ್ ಆಯಿತು. ಕಿರಿಕ್ ಪಾಟಿನಲ್ಲಿ ಬೈಕ್ ಜರ್ನಿ ಬರ್ಬೇಕು ಸಾಂಗ್ ಅಂತ ಅಂದ್ರು. ಸೊ ಬೈಕ್ ಜರ್ನಿ ಬರ್ಬೇಕಂದ್ರೆ ಯೋಧರು ಅಲ್ಲಿಂದ ಬರ್ತಾರೆ, ಟ್ರೈನಿಂದ ಮಾಡೋಕ್ಕಾಗುತ್ತ ಸಾಂಗ್ ಅಂತ ಅನ್ಕೊಂಡೆ ಆಗಲ್ಲ. ಆಮೇಲೆ ಒಳಿತು, ಎಲ್ಲರೂ ಯೋಧರು ಹೇಗೆ ಅಂದ್ರೆ ಸರ್, ಬಳ್ಳಾರಿ ಇರಲಿ, ಮಡಿಕೇರಿಯಲ್ಲಿ ಇರಲಿ, ಗುಲ್ಬರ್ಗದಲ್ಲಿ ಯೋಧರುಗಳೆಲ್ಲ ಒಂದು ಕ್ಯಾಂಪ್ ಅಂತ ಹೇಳಿ ಬೆಂಗಳೂರಿಗೆ ಬಂದು ಸೇರ್ತಾರೆ. ಅಲ್ಲಿಂದ ಅವ್ರದೇ ಒಂದು ಜೀಪು ವ್ಯಾನ್ ಇರುತ್ತೆ, ಅಲ್ಲಿಂದ ಎಲ್ಲರೂ ಸಿಗೋದು ಒಂದು ಡಿಸ್ಪ್ಯಾಚ್ ಆಗೋದು ಆಕ್ಚುಲಿ. ಅಲ್ಲಿಂದ ಕೆಲವರು ಬಸ್ಸಲ್ಲಿ ಬರ್ತಾರೆ, ಕೆಲವೊಬ್ರು ಬೈಕಲ್ಲಿ ಬರ್ತಾರೆ, ಇಲ್ಲಿ ನಿಯರ್ ಇದ್ರೆ ಬೈಕಲ್ಲಿ ಬರ್ತಾರೆ, ಅಲ್ಲೆಲ್ಲ ನಿಲ್ಲಿಸ್ತಾರೆ ಹಾಗೆ. ಸೊ ಹಾಗೆ ಈ ತಾಟ್ ಒಂದು ಕಾನ್ಸೆಪ್ಟ್ ಉಳಿತು. ಸೊ ಇವ್ರ ಮನೆಯಲ್ಲಿ ಇವ್ರದೊಂದು ಪ್ರೀತಿಯ ಬೈಕ್ ಇದೆ ಸರ್ ಅಂತ ನನಗೆ ಹೇಳ್ತೀವಿ, ರಾಯಲ್ ಎನ್ಫೀಲ್ಡ್ ಸರ್, ನನ್ನ 1947 ಇದೆ, ನಾನು ಸ್ವತಂತ್ರ ಸಿಕ್ಕಿದ್ದೆ, ನಾನು ನೇಮ್ ಹೇಳ್ತೇನೆ ಅಂತೆಲ್ಲ ನನಗೆ ಹೇಳ್ಕೊಂಡಿದ್ರು. ಅದನ್ನ ಅದೊಂದು ಐಡಿಯಾ ಉಳಿತು ನನಗೆ. ಸೊ ಹೀಗೆ ಮಾಡೋಣ, ಫ್ರೆಂಡ್ಸ್ ಮನೆ ಅವರು ಡ್ಯೂಟಿ ಮುಗಿಸ್ಕೊಂಡು ಬರ್ತಾರೆ ಬೆಂಗಳೂರಿನಲ್ಲಿ, ಅವ್ರ ಫ್ರೆಂಡ್ ಮನೆಗೆ ಬೈಕ್ ಬಿಟ್ಟಿರ್ತಾರೆ, ಅವ್ರ ಫ್ರೆಂಡ್ ಮನೆಯಿಂದ ಬೈಕ್ ತಗೊಂಡು ಮಡಿಕೇರಿಗೆ ಹೋಗುವಾಗ. ಸೊ ನನ್ನ ಅದು ಸಾಂಗ್ಲಿ ಸ್ಟಾರ್ಟಿಂಗ್ ಒಂದು ಲೈನ್ ಬರುತ್ತೆ, ಸಂಪಾದ ಕನ್ನೆರಡು ತಂಪಾಗಿದೆ ನಮ್ಮೂರ ದಾರಿಯು ಸಿಕ್ಕಾಗಿದೆ ಅಂತ ಬೈಕ್ ಸ್ಟಾರ್ಟಿಂಗ್ ಲೈನೇ ಬರೋದು, ಅಂದ್ರೆ ನನ್ನ ಮೂರು ದಾರಿ ಸಿಕ್ಕಾಗಿದೆ ಅಂತ. ಅಲ್ಲಿಂದ ತಾಯಿ ಪ್ರೀತಿ, ನಾಡಿನ ಪ್ರೀತಿ ಅಂತ ಹಾಡ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೊ ಚೆನ್ನಾಗಿ ಬಂದು ನನಗೆ ಖುಷಿ ಆಗ್ತಿದೆ. ಈ ತರ ಕ್ರಿಯೇಟ್ ಮಾಡೋದ್ನ ಅನ್ನೋದು ನನಗೂ ಡೌಟ್ ಆಗ್ತಿದೆ, ನನಗೆ ಇವನ್ ನನಗೂ ಡೌಟ್ ಆಗ್ತಿದೆ. ಸೊ ಆ ತರ ಅವಕಾಶ ಮಾಡಿಕೊಟ್ರಲ್ಲ ನಮ್ಮ ಸರ್, ಅದು ನನಗೆ ಸದ್ಯ ನಾವು ಅದನ್ನ ಬಿಡ್ಲಿಲ್ಲ, ಅದೇ ಒಂದು ನಮ್ಗೆ ಧೈರ್ಯ ಸರ್ ಅಲ್ವಾ. ನಾವು ಜನರಲ್ ಆಗಿ ಇವ್ರಿಗೆ ಕೇಳಿದ ತಕ್ಷಣ ಎರಡೇ ದಿವಸ ನಾವು ಸ್ಕ್ರಿಪ್ಟ್ ರೆಡಿ, ಸಾಂಗ್ ರೆಡಿ ಮಾಡ್ಕೊಟ್ಬಿಟ್ವಿ ಲಿರಿಕ್ಸ್ ಸರ್ ಎರಡೇ ದಿವಸ. ಎರಡು ದಿವಸ ನಾನು ಹಿಂದೆ ಬಿದ್ದೆ, ಒಂದು ಮೂರು ಜನಕ್ಕೆ ನಾನು ತುಮಕೂರಲ್ಲಿ ಒಬ್ಬರಿದ್ದಾರೆ ಇವತ್ತು ಸಾಹಿತಿ ರೈಟ್ ಗಿರಿರಾಜ್ ಅಂತ ಹೇಳ್ಬಿಟ್ಟು, ಅವ್ರಿಗೆ ಫಸ್ಟ್ ಕೊಟ್ಟಿದ್ದೆ, ಅವ್ರಿಗೆ ಲೇಟ್ ಮಾಡಿದ್ರು ತಿರ್ಗಿ. ಆಮೇಲೆ ಇವ್ರು ಸಿಕ್ಕ ರ್ಯಾಪ್ ಸಾಂಗ್ ನಾವು ರೆಡಿ ಮಾಡಿದ್ದೆ ಅಂದ್ರೆ ಅವನು ಸಿಕ್ಕ, ಈ ಥರ ಇದೆ ಸಾಂಗ್ ಬಂದಿದೆ ಮಾಡ್ತೀಯ ಅಂತ ಅವನಿಗೆ ರೆಫರೆನ್ಸ್ ಎಲ್ಲ ಹಾಕಿದೆ. ಅವ್ನ ಲೈನ್ ಎಲ್ಲ ಬರ್ಕೊಟ್ಟ, ಲೈನ್ ಇದು ಚೇಂಜ್ ಮಾಡು, ಅದು ಚೇಂಜ್ ಮಾಡು. ಅವ್ನು ಭಾಳ ತಲೆ ತಿಂದೀನಿ ಸತ್ಯವಾಗ್ಲು, ಅವಳು ನಾನು ಭಾಳನೆ ತಲೆ ತಿಂದಿದ್ದೀನಿ. ಸೊ ಇನ್ನೊಂದು ಕೇಳ್ಪಟ್ಟೆ, ಆಕ್ಚುಲಿ ನಾನು ಸಾಂಗ್ ನೋಡಾದ್ಮೇಲೆ ನಾನು ಸೆನ್ಸೆಂಟ್ರಲ್ ಕೇಳ್ತಾ ಇದ್ದೆ, ಅಂದ್ರೆ ಈ ಶಾರ್ಟ್ ಹೆಂಗ್ ತೆಗ್ರಿ, ಇದನ್ನ ಏನ್ ಮಾಡಿದ್ರಿ ಅಂತ. ಸೊ ಇವು ಪ್ರತಿ ಒಂದು ಶಾರ್ಟ್ ನಾನು ಯಾವ್ದೇ ರೀತಿಯ ವೆಲ್ ಎಕ್ವಿಪ್ಮೆಂಟ್ಸ್ ಯೂಸ್ ಮಾಡಿದ್ರೆ ಅಂತ ತೆಗ್ದಿನಿ. ನಾನು ಅನ್ಕೊಂಡ ವೆಲ್ ಎಕ್ವಿಪ್ಮೆಂಟ್ಸ್ ಎಲ್ಲ ಕ್ರೈನ್ ಅಥವಾ ಗಿಂಬಾಲ್ ಆತರ ಯೂಸ್ ಮಾಡಿ ಬರೀ ಒಂದು ಡ್ರೋನು ಹ್ಯಾಂಡ್ ಹಂಗೆ ಇಟ್ಕೊಂಡ ಕ್ಯಾಮ್ರಾನ ತೆಗ್ದಿದ್ದಾರೆ. ಸೊ ಅದಕ್ಕೆ ನಾವು ನಮ್ಮ ಇವಾಗ ಕ್ಯಾಮ್ರಾಮನ್ನ ಕೇಳ್ಬೇಕು, ಅದು ಹೆಂಗ್ ಮಾಡಿದ್ರು, ಹೆಂಗೆ ಸಾಹಸ ಕೊಟ್ರು ಅದೆಲ್ಲ ಕೇಳೋದು ಅವ್ರಿಗೆ. ಸೊ ಆಕ್ಚುಲಿ ಇದೊಂದು ಸ್ಫೂರ್ತಿ ಅಂತಾನೆ ಹೇಳ್ಬೇಕು ಓವರಾಲ್. ಸೊ ಕ್ರೇಜ್ ಅಂತೂ ಎಲ್ಲ ಹ್ಯೂಮನ್ ಬೀಯಿಂಗ್ ಒಂದೊಂದು ಪ್ಯಾಷನ್ ಅಂತ ಇದ್ದೇ ಇರುತ್ತೆ. ನನಗೆ ಕ್ಯಾಮ್ರಾ ಅಂದ್ರೆ ತುಂಬಾ ಪ್ಯಾಷನ್, ಸೊ ಸಿನಿಮಾಟೋಗ್ರಫಿ ಅಂತಂದ್ರೆ ತುಂಬಾ ಪ್ಯಾಷನ್ ಓವರಾಲ್. ಕ್ರಿಯೇಟಿವ್ ಲೈನ್ ಅಲ್ಲಿ ಏನೇ ಮಾಡ್ಬೇಕಂದ್ರೂ, ಸೊ ತಲೆ ಉಪಯೋಗಿಸ್ ಮಾಡೋದು ವರ್ಕ್ ಅಂದ್ರೆ ನಂಗೆ ತುಂಬಾ ಇಷ್ಟ ಆಗುತ್ತೆ. ಸೊ ಈ ಟೈಮಲ್ಲಿ ಈ ಪ್ರಾಜೆಕ್ಟ್ ಸಿಕ್ತು. ಸೊ ಓವರಾಲ್ ಈ ತರ ವಿಡಿಯೋ ಮಾಡ್ಬೇಕು, ಈ ತರ ವಿಜುವಲ್ಸ್ ಬರ್ಬೇಕು ಅಂತ ಅವಾಗ ನಂಗೆ ಆಲ್ರೆಡಿ ಇವ್ರ ಡ್ರೀಮ್ ಬಿಲ್ಡ್ ಆಗಿತ್ತು. ಸೊ ಈಚ್ ಫ್ರೇಮ್ ಹಿಂಗ್ ಇರಬೇಕು ಅಂತ ನಮ್ಮ ಡೈರೆಕ್ಟರ್ ಸರ್ ಹೇಳಿದ್ರು. ಸೊ ಅವ್ರ ಬೊಂಬಕ್ ಆಲ್ರೆಡಿ ಬೇಸ್ಮೆಂಟ್ ರೆಡಿ ಮಾಡಿದ್ರು, ಈ ತರ ಇರಬೇಕು, ಹಿಂಗೆ ಹಿಂಗೆ ಬರ್ಬೇಕು ಅಂತ ಮಾಡಿದ್ರು. ಸೊ ನನ್ಗೆ ಅವಾಗ ಆಲ್ರೆಡಿ ನಾನು ಈ ವಿಜುವಲೈಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಯಾವ ತರ ತೆಗಿಬಹುದು, ಹೆಂಗ್ ಮಾಡ್ಬೋದು. ಸೊ ಇದು ಓವರಾಲ್ ಕ್ಯಾಮ್ರಾ ಪ್ಲಾನಿಂಗ್ ಬಂದ್ಬಿಟ್ಟು ನಾನು ಮನೇಲಿ ಕುತ್ಕೊಂಡು ಮಾಡಿಲ್ಲ. ಅಲ್ಲಿ ಶಾರ್ಟ್ ಹೋಗುವಾಗ ಓವರಾಲ್ ಹಿಂಗೆ ತೆಗಿಬೇಕಲ್ಲ ಅಂತ ನೋಡಿ ಅಲ್ಲಿ ನಾವು R&D ಮಾಡ್ಕೊಂಡು ಪ್ರಯತ್ನ ಮಾಡಿ, ಸೊ ಸರ್ಕಸ್ ಗಳು ಮಾಡಿ, ತುಂಬಾ ಸರ್ಕಸ್ ಗಳು ಮಾಡಿದೀವಿ. ಹೇಳ್ಬೇಕು ಅಂತಂದ್ರೆ ಇವ್ರದು
ನೀವು ವರ್ಕ್ ಅದು ಮೇಕಿಂಗ್ ಡೇ ಕೆಲವೊಂದು ಇದಾವೆ ನಾನು ಆಮೇಲೆ ತೋರಿಸ್ತೀನಿ ನಿಮಗೆ. ತುಂಬಾನೇ ದೊಡ್ಡ ಲೈವ್ ಶಾರ್ಟ್ಸ್ ಅದು. ಈಗ ಎಲ್ಲರೂ ಈ ಜನರಲ್ ಮೂವಿಗಳು ಶಾರ್ಟ್ಸ್ ತೆಗಿಬೇಕಂತ ಏನ್ ಮಾಡ್ತಾರೆ, ಅಲ್ಲೊಂದು ಬ್ಯಾರಿಕೇಡ್ ಆಗ್ತಾರೆ, ಒಂದ್ ಬ್ಯಾರಿಕೇಡ್ ಆಗ್ತಾರೆ, ಆರ್ಟಿಸ್ಟ್ ಒಂದು ವೆಹಿಕಲ್ ಪಕ್ಕದ ಪಾಸ ಹಂಗೆಲ್ಲ ಮಾಡ್ತಾರೆ. ಅದು ಇದ್ರಲ್ಲಿ ಆತರ ಇಲ್ಲ. ನ್ಯಾಷನಲ್ ಹೈವೇ ನಾವು ಹೋಗ್ತಾ ಇದೀವಿ ಅಂದ್ರೆ ಇವ್ರು ನಮ್ ಸಾರ್ಗೆ ಒಂದು ಫೋರ್ ವೀಲರ್ ಇದೆ, ಆ ಡೋರ್ ಓಪನ್ ಮಾಡ್ಕೊಳ್ಳೋದು, ಇವ್ರು ಉದ್ದಕ್ ಮಾಡ್ಕೊಳ್ಳೋದು, ಇವ್ರ ಮೇಲೆ ಇನ್ನೊಬ್ರು, ಯಾಕಂದ್ರೆ ಅವ್ರು ಹಳ್ಳಾಡಂಗಿಲ್ಲ, ಶೇಕ್ ಆಗಂಗಿಲ್ಲ, ಅವ್ರು ಇವ್ರ ಮೇಲೆ ಶೇಕ್ ಆಡಂಗಿಲ್ಲ, ಬೀಳಂಗು ಇಲ್ಲ. ಸೊ ಆಲ್ಮೋಸ್ಟ್ ನಾನು ಹಿಂಗ್ ಸ್ಟಾರ್ಚ್ ಇದ್ದೆ, ಕ್ಯಾಮ್ರಾ ನನ್ನ ಮೈ ಮೇಲೆ ಬಾರ ಆಗಿ ನಮ್ಮ ಫ್ರೆಂಡ್ಸ್ ಗಳು ಕೂತ್ಕೊಂಡಿದ್ದಾರೆ. ಸರ್ ಇನ್ನೊಂದೇನ್ ಗೊತ್ತಾ ಸರ್, ಅವ್ರಿಗೆ ಇವ್ರಿಗೆ ಹೇಳ್ತಿದ್ದೆ, ಈಗ ನಾವೆಲ್ಲ ಕಲ್ಪನೆ ಮಾಡ್ಕೋತೀವಿ ಈ ಶಾರ್ಟ್ಸ್ ಈಗ ಬರ್ಬೇಕು ಸರ್, ಈ ಶಾರ್ಟ್ಸ್ ಹಿಂಗ್ ತೆಗಿಬೇಕು, ಆದ್ರೆ ಇದಕ್ಕೆ ನೀವು ಈ ತರ ಮಾಡ್ಬೇಕಾಗುತ್ತೆ ಆಗುತ್ತಾ ಸರ್ ಅಂತ ಅಷ್ಟೇ ಹೇಳ್ತಿದ್ದೆ. ವಯಸ್ ಬನ್ನಿ ಸರ್ ಅಂದ್ರೆ ಮಲ್ಕೊಂಡೇ ಬರ್ತಿದ್ರು ಅಲ್ಲೇ. ಅದು ನೀವು ಒಂದು ಶಾರ್ಟ್ ಇದೆ ಸರ್, ನೋಡ್ಬೇಕು, ಡೋರ್ ಓಪನ್ ಮಾಡಿ ಉದ್ದಕ್ಕೆ ಆ ಡೋರ್ ಇಡೋರ್ ಇರುತ್ತೆ, ಉದ್ದಕ್ ಮಾಡ್ಕೊಂಡು ಕ್ಯಾಮ್ರಾ ನೆಲಕ್ಕೆ ಹಿಂಗ್ ಇಟ್ಕೋಬೇಕು. ಹಿಂಗ್ ಒಂಚೂರ ಕ್ಯಾಮ್ರಾ ಹೋಯ್ತು ಅಂದ್ರೆ ಇವ್ರೆ ಕ್ಯಾಮ್ರಾ ಮಾಡ್ಬಿಟ್ಟಿದ್ದಾರೆ. ಒಳ್ಳೆ ವಿಜುವಲ್ಸ್ ಅಂತೂ ಸೂಪರ್ ಆಗಿ ಬಂದಿದೆ. ನಾವು ಲಕ್ಷ್ಮಣ್ ಸರ್ ಗೆ ಕೇಳೋದು ಒಂದ್ ಕ್ವಶನ್ ಸರ್, ಇವಾಗ ಆರ್ಮಿ ಬಗ್ಗೆ ಒಂದ್ ಆಲ್ಬಮ್ ಸರ್ ಮಾಡಿದೀರ, ಸೊ ಮುಂದಕ್ಕೆ ಆರ್ಮಿ ಬಗ್ಗೆ ಅಥವಾ ದೇಶಕ್ಕೆ ಏನಾದ್ರು ಕೊಡುಗೆ ಏನಾರು ಮಾಡ್ಬೇಕು ಅಂತ ನೀವು ಏನಾದ್ರು ಪ್ಲಾನಿಂಗ್ ಮಾಡ್ಕೊಂಡಿದ್ದೀರಾ? ಪ್ಲಾನಿಂಗ್ ಏನಿಲ್ಲ ನನ್ನ ಕಡೆಯಿಂದ. ನಾನು ಏನಿಲ್ಲ, ಒಂದು 10-15 ಜನ ದೇಶಾಭಿಮಾನಿಗಳು ನಮ್ಮ ಕಡೆ ನನ್ನ ಕಡೆಯಿಂದ ನಾನು ಸ್ಟೋರಿ ಹೇಳಿ ಅವ್ರ ಬಗ್ಗೆ ತಿಳಿಸಿ ಒಂದು 10-15 ಜನ ಅಭಿಮಾನಿಗಳು ಅಂತಿದ್ದಾರೆ. ಒಂದು ಸೇವೆ ಅಂದರೆ ಈ ಥರ ನನ್ನ ಮೂವಿ ಫೀಲ್ಡಿಗೆ ಬರೋಣಲ್ಲ, ನಾನು ಆರ್ಟಿಸ್ಟ್ ಅಲ್ಲ, ನನ್ನ ಫೀಲ್ಡೇ ಬೇರೆ, ಅದರಿಂದ ಏನಾನು ಒಂದು ದೇಶಕ್ಕೋಸ್ಕರ ಮಾಡ್ತು ಈ ಫೀಲ್ಡ್ ಇಲ್ಲ. ಸೊ ಆಲ್ರೆಡಿ ಏನಾದ್ರು ಮಾಡ್ತಾ ಇದ್ದಾರೆ, ಮಾಡ್ಬೇಕು ಅನ್ಕೊಂಡಿನಿ. ಆಕ್ಚುಲಿ ನನ್ನ ಶಾಪಿಗೆ ಬಂದ್ರೆ ನಿಮ್ಗೆ ವೀರ ಸಾವರ್ಕರ್ ಫೋಟೋ ಸಿಗುತ್ತೆ, ಸುಭಾಷ್ ಚಂದ್ರ ಬೋಸ್ ಫೋಟೋ ಸಿಗುತ್ತೆ, ಪ್ರತಿಯೊಬ್ಬರದು ಫೋಟೋ ಹಾಕಿದ್ದೀನಿ ಸರ್. ದೇವ್ರ ಕೈ ಮುಗಿತೀನಿ ನಂಗೆ ಗೊತ್ತಿಲ್ಲ, ಒಂದ್ ತಕ್ಷಣ ನಾನು ಅವ್ರ ಕೈ ಮುಗಿತೀನಿ. ಯಾಕೆಂದ್ರೆ ಅವ್ರು ಮಾಡಿ ಇದನ್ನ ಕೊಟ್ಟೋಗಿರೋದಕ್ಕೆ ನಾವ್ ಇವತ್ತಿಲ್ಲಿ ಜೀವನ ಮಾಡ್ಕೊಂಡು ನಾವ್ ಅನ್ನ ತಿನ್ಕೊಂಡು ಫ್ಯಾಮಿಲೀಸ್ ಆಗ್ತಾ ಇರೋದು ಮೇನ್, ಅವ್ರನ್ನ ಎನ್ಸ್ಕೊಬೇಕು ಹೊತ್ತು ಅವ್ರಿಗೆ ಹೋಗ್ಸಾರ ನಾನು ಇದು ಸಾಂಗ್ ಮಾಡಿರೋದು ಅಷ್ಟೇ. 1947 ಹೆಂಗ್ ತಗೊಂಡಿ ಅಂದ್ರು ನಮ್ಮ ಮಕ್ಳು ಡೇಟ್ ಆಫ್ ಬರ್ತಿದೆ, ಅದನ್ನ ತಗೊಂಬೋದಾಯ್ತು. ಇಲ್ಲ ನನ್ ಬೇರೆ ಏನೋ ಇವಾಗ ಏನು ಇಯರ್ ಬಾಸ್ ಅಂತ ತಗೊಂತಾರೆ, ಅದನ್ನ ತಗೊಂಬೋದು. ಬಟ್ ನನಗೆ ಏನಕ್ಕೆ ಅಂದ್ರೆ ಅದರಲ್ಲಿ ಎಷ್ಟೋ ಜನ ಫ್ಯಾಮಿಲಿ ಕಲ್ಕೊಂಡಿದ್ದಾರೆ, ಎಷ್ಟೋ ಜನ ಮಕ್ಳು ಕಲ್ಕೊಂಡಿದ್ದಾರೆ, ಅದನ್ನೆಲ್ಲ ಬಿಟ್ಟಿದ್ದು ಫ್ಯಾಮಿಲಿ ಬಿಟ್ಟು ರೋಡಿಗೆ ಹೋಗಿ ನಿಂತ್ಕೊಂಡು ನಮಗೆ ಸ್ವತಂತ್ರ ತಂದ್ಕೊಟ್ಟಿದ್ದಾರೆ. ಅವ್ರನ್ನೆಲ್ಲ ನೆನ್ಸ್ಕೊಬೇಕು ಅಂದಾಗ ನಮ್ಗೆ ಅದು ನೆನಪಾಗಬೇಕು. ಇವಾಗ 1947 ನಿಮ್ಗೆ ನೆನಪಾಗಿದೆ, ಇವ್ರ ನೆನಪಾಗಿದೆ, ನಂಗೆ ನೆನಪಾಗಿದೆ ಅಂತ ಒಂದ್ ನಂಬರ್ ತಗೊಂಡಿರೋದಕ್ಕೆ ಅದು ಏನೇ. ಇವಾಗ ಆಗಸ್ಟ್ 15 ಮಾತ್ರ ನೆನ್ಸ್ಕೊಳೋದಲ್ಲ, ನಾನು ಆಗಸ್ಟ್ 15 ಪ್ರತಿ ಸಲ ಮಾಡ್ತಾ ಇದ್ದೆ ಸರ್ ಸ್ವತಂತ್ರ ದಿನಾಚರಣೆ. ಬರೋರು ಚಾಕ್ಲೇಟ್ ತಿನ್ನೋರು ಹೋಗೋರು, ಬರೋರು ಸ್ವೀಟ್ ತಗೊಳೋದು ಹೋಗೋದು, ಬಟ್ ಏನಾದ್ರು ಏನೋ ಒಂದು ಬೆಂತಡ್ತಾ ಇರಲಿಲ್ಲ, ಏನಿಲ್ಲ. ಬಟ್ ಅದೆಲ್ಲ ಮಾಡ್ಕೊಂಡು ಬೇಜಾರಾದ್ರೂ ನಾನು ಹಂಗಲ್ಲ, ಇನ್ನೂ ಜಾಸ್ತಿ ಆಗೋದು ನಂಗೆ ಅಭಿಮಾನ. ಎಲ್ಲೋ ಒಬ್ಬರು ಹೊಗಳೋರು, ಇವಾಗ ನಾವು ಏನೋ ಒಂದು ಸ್ವತಂತ್ರ ಯಾರು ಅಲ್ಲ, ನಮ್ಮ ಅಪ್ಪ ಬರ್ತಡೆ ಮಾಡುತ್ತಾ ಇಲ್ಲ, ನಾನು ಮಾಡ್ತಾ ಇರೋದು ಕಳ್ಕೊಂಡಿರೋದು ಇವ್ರ ಬಗ್ಗೆ ಮಾಡ್ತಾ ಇದ್ದೆ. ಬಂದ್ ಬೆಂತಾರ ಇರ್ಲಿಲ್ಲ, ಹಿಂಗೆ ನೆನ್ಸ್ಕೊಳ ಹಿಂಗ ಒಳ್ಳೆ ವ್ಯಕ್ತಿ ನೀನು ಮಾಡಿದ್ರು. ಬಟ್ ಈ ಮುಖಾಂತರ ನೋಡಿದಾಗ ತುಂಬಾ ಜನ ಸಿಕ್ತು ನನಗೆ, ತುಂಬಾ ಜನ ನನ್ನ ಗುರ್ತಿರ್ತಾರೆ, ಇವಾಗ ತುಂಬಾ ಜನ ಮಾತಾಡ್ತಾ ಇದಾರೆ, ಅದು ಖುಷಿ ಆಯ್ತು. ಸೊ ಓವರಾಲ್ ನೀವು ಯಾವಾಗ ಸಾಂಗ್ ರಿಲೀಸ್ ಮಾಡೋಣ ಅಂತ ಪ್ಲಾನ್ ಮಾಡಿದ್ದೀರಾ? ಸದ್ಯಕ್ಕೆ ನೆಕ್ಸ್ಟ್ ವೀಕ್ ಅಲ್ಲೇ ಆದಷ್ಟು ಬೇಗ ಬರುತ್ತೆ ಸರ್, ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಬರ್ತದೆ. ಆದಷ್ಟು ಬೇಗ ಯೂಟ್ಯೂಬ್ ಚಾನಲ್ ಅಲ್ಲಿ ಅವ್ರ ಯೂಟ್ಯೂಬ್ ಚಾನಲ್ ಹೆಸರು ಹೇಳಿ ಸರ್. ದಿ ಗರ್ಲ್ಸ್ ಕಲೆಕ್ಷನ್, ದಿ ಗರ್ಲ್ಸ್ ಕಲೆಕ್ಷನ್, ದಿ ಗರ್ಲ್ಸ್ ಕಲೆಕ್ಷನ್ ಅಂತ ಆ ಯೂಟ್ಯೂಬ್ ಅಲ್ಲಿ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ತಪ್ಪದೆ ಆ ಸಾಂಗ್ ನೋಡಿ ಅಪ್ಡೇಟ್, ನಿಮ್ಗೆ ಎಲ್ಲ ಅಪ್ಡೇಟ್ ಕೊಡ್ತಾ ಇರ್ತಾರೆ ಇವರು. ಸೊ ಯೂಟ್ಯೂಬ್ ಪೇಜ್ ಇದೆ, ಅದರಲ್ಲೇ ರಿಲೀಸ್ ಆಗೋದು. ಸೊ ಬೇರೆ ಏನಾದ್ರು ಎಸ್ ನಾನೊಂದು ಆಡ್ ಆನ್ ಮಾಡ್ಬೇಕಾಗುತ್ತೆ, ಓವರ್ಆಲ್ ಟೀಮ್ ಕಡೆಯಿಂದ ಆಡ್ ಆನ್ ಮಾಡ್ಬೇಕಾಗುತ್ತೆ ನಮ್ಮ. ಆದ್ರೆ ನಾವೀಗ ಇಷ್ಟು ಪ್ರಯತ್ನ ಮಾಡ್ತಿದೀವಿ ಅಂದ್ರೆ ನಮ್ಮ ಬೆನ್ನೆಲುಬಾಗಿ ಇಷ್ಟೊಂದು ಜನ ಇದ್ದಾರೆ. ಈಗ ಲಿರಿಕ್ಸ್ ಹೇಳಿದಂಗೆ ನಮ್ಮ ರಾಕೇಶ್ ಗೌಡ ಮನೋಹರ್ ಅಂತ ಅವರಿಬ್ರು ಲಿರಿಕ್ಸ್ ಬರೆದಿದ್ದಾರೆ. ಚೇತನ್ ನಾಯಕ್ ಸಾಂಗ್ ಆಡಿದ್ದಾರೆ, ಸಾಂಗ್ ಆಡಿ ಚಮಕ್ ಫಿಲಂ ಟೈಟಲ್ ಸಾಂಗ್ ಕೂಡ ಆಡಿದ್ದಾರೆ. ಹೌದು, ಸೊ ಅವ್ರು ಇರ್ಬೋದು. ಅಂಡ್ ಇವನ್ ಬ್ರಿಟನ್ ಜಾಮ್ ಅವ್ರ ಕಡೆ ಮಿಕ್ಸಿಂಗ್ ಇದಾಗಿರ್ಬೋದು. ಹಂಸ ಸ್ಟುಡಿಯೋಸ್ ಅವ್ರು ನಮ್ಗೆ ಸ್ವಲ್ಪ ಸಪೋರ್ಟ್ ಮಾಡಿದ್ದಾರೆ, ಗೋವಿಂದ್ ಅವರು ನಮ್ಗೆ ಸ್ವಲ್ಪ ಸಪೋರ್ಟ್ ಮಾಡಿದ್ದಾರೆ. ಅಂಡ್ ಮ್ಯೂಸಿಕ್ ಬಂದು ಗೌಡ ಅಂತ ಅವ್ರು ಒಳ್ಳೆ ಮ್ಯೂಸಿಕ್ ನಮಗೆ ತುಂಬಾ ಕಾಟ ಕೊಟ್ಟಿದೀವಿ, ರಾತ್ರಿ ಮಧ್ಯರಾತ್ರಿಗೆಲ್ಲ ವರ್ಕ್ ಮಾಡಿ ಕೆಲಸ ಮಾಡ್ಕೊಟ್ಟಿದ್ದಾರೆ. ಸೊ ಓವರ್ಆಲ್ ಅವರ ಎಲ್ಲ ಪರಿಶ್ರಮಗಳಿಂದ ನಾವು ಈ ತರ ಒಂದು ಸಾಂಗ್ ಅಂತ ಬಿಡುಗಡೆ ಮಾಡೋದಕ್ಕೆ ಆಗ್ತಿರೋದು. ಅಂಡ್ ಇವನ್ ಇವ್ರ ಕಡೆಯಿಂದ ನಮ್ಮ ಫ್ರೆಂಡ್ಸ್ ಅಮರ್ ಆಗಿರೋ ರಾಜ್ ಅವರೆಲ್ಲ ನಮ್ ಸಪೋರ್ಟ್ ಆಗಿ ಶೂಟಿಂಗ್ ಟೈಮ್ ಅಲ್ಲಿ ಇರೋದ್ರಿಂದ ಅದು ನಮ್ಗೆ ತುಂಬಾ ಹೆಲ್ಪ್ ಆಯ್ತು. ಅಂಡ್ ತೇಜಸ್ವಿನಿ, ಸೊ ಅವ್ರು ನಾನು ಥ್ಯಾಂಕ್ ಮಾಡೋದಕ್ಕೆ ಇಷ್ಟಪಡ್ತೇನೆ, ಮೈ ವೈಫ್. ಸೊ ಕ್ಯಾಂಡಿಡ್ ಸಿನಿಮಾಟೋಗ್ರಫರ್ ಅವರು ಕೂಡ, ಸೊ ಅವರು ಬೆನ್ನೆಲುಬು ಆಗಿರೋದ್ರಿಂದ ನನ್ಗೆ ಸ್ವಲ್ಪ ಓವರ್ ಆಲ್ ಈಸಿ ಆಗ್ತಿತ್ತು. ಅಂಡ್ ಮಹೇಶ್ ನಮ್ಮ
ಈಗ ನಮ್ಮನ್ನ ಇಂಟ್ರೊಡ್ಯೂಸ್ ಮಾಡಿರೋರು ಅವ್ರನ್ನೂ ನಾನು ಥ್ಯಾಂಕ್ಸ್ ಹೇಳ್ತೇನೆ. ಏನಕ್ಕಂದ್ರೆ ಎಡಿಟಿಂಗ್ ಟೇಬಲ್ ಅಲ್ಲಿ ಮಹೇಶ್ ಅವರು ಕೂಡ ನನ್ನ ಜೊತೆ ಕುತ್ಕೊಂಡಿದ್ದಾರೆ, ಅಂಡ್ ಇವನ್ ಹರೀಶ್ ಅವರು ನನ್ನ ಜೊತೆ ಕುತ್ಕೊಂಡಿದ್ದಾರೆ. ಓವರ್ ಆಲ್ ಟ್ರಸ್ ಲೈಕ್ ಬ್ಯೂಟಿ ಎಡಿಟರ್ ಗೆ ಒಬ್ಬನೇ ಕುತ್ಕೊಂಡು ವರ್ಕ್ ಮಾಡುವಾಗ ತುಂಬಾ ಕಷ್ಟ ಆಗುತ್ತೆ. ಅಂದ್ರೆ ಥಾಟ್ಸ್ ನಾವು ಒಂಥರ ಯೋಚನೆ ಮಾಡ್ಕೊಂಡು ಮಾಡ್ತಾ ಇರ್ತೀವಿ, ತಕ್ಕಂತ ಆದ್ರೆ ಆ ಡ್ರೀಮ್ ಇಂದ ಆಚೆ ಬಂದ್ಬಿಡ್ತೀವಿ, ಅಂದ್ರೆ ಆ ವರ್ಕ್ ಇಂದ ಆಚೆ ಬಂದ್ಬಿಟ್ರೆ ಮತ್ತೆ ತಿರ್ಗಾ ಅಲ್ಲಿಗೆ ಹೋಗೋದಕ್ಕೆ ಕಷ್ಟ ಆಗುತ್ತೆ. ಯಾರಾದ್ರೂ ಹಿಂದ್ಗಡೆ ಇದ್ರೆ ಸೊ ಅವಾಗ ಅವ್ರು ಒಂದೊಂದು ಥಾಟ್ ಹೇಳ್ತಿರ್ತಾರೆ, ಹಿಂಗೆ 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 ಹೇಳ್ತಾರೆ, ಅವಾಗ ಈಸಿ ಆಗುತ್ತೆ ಆಸ್ ಅನ್ ಎಡಿಟರ್ ಈಸಿಯಾಗಿ ವರ್ಕ್ ಮಾಡ್ಬೋದು. ಆ ವರ್ಕ್ ಫ್ಲೋ ಈಸಿ ಮಾಡಿದಕ್ಕೆ ಕಾರಣ ಕರ್ತರೆ ಇವರಿಬ್ರು. ಸೊ ನಾನು ಹಿಂದೆ ಕುತ್ಕೊಂಡು ಏನಾದ್ರು ಒಂದು ಹೇಳ್ತಿದ್ರು, ಆ್ಯಡ್ ಆನ್ ಹೇಳ್ತಿದ್ರು, ಸೊ ಅದು ಈಸಿಯಾಗಿ ಆಯ್ತು. ಸೊ ಇವಾಗ ರಿಲೀಸಿಗೆ ರೆಡಿ ಆಗಿದೆ. ಓಕೆ ಸರ್, ಈಗ ಒಂದು ನಿಮಿಷ ಹಿಂಗಾಯ್ತು, ನಮ್ಮ ಇಂಟರ್ವ್ಯೂ ಆಯ್ತು, ಈಗ ನೀವು ಸಾಂಗ್ ನೋಡಿದ್ರಲ್ಲ ಅಲ್ಲ ಸರ್ ನಿಮ್ಗೆ ಆಲ್ ದಿ ಬೆಸ್ಟ್. ಏನಂದ್ರೆ ಇವರು ಸಾಂಗ್ ನ ಮಾಡಿರೋದು ದೇಶಕ್ಕೋಸ್ಕರ. ಸೊ ದೇಶ ಅಂತ ಬಂದಾಗ ಎಲ್ರು ನಿಂತ್ಕೊಬೇಕು. ಸೊ ಇವರು ಯಾವ್ದೇ ರೀತಿಯಾದ ದೇಶಕ್ಕೆ ನಾವು ಹೆಲ್ಪ್ ಮಾಡ್ಬೇಕು, ಯೋಧರಿಗೆ ಹೆಲ್ಪ್ ಮಾಡ್ಬೇಕು ಅಂತ ಪೇಟಿಎಂ ನಂಬರ್ ಕೊಟ್ಟಿ ಆಗ್ಲಿ ಅಥವಾ ಏನೋ ಕೊಟ್ಟಿ ಫೋನ್ ಪೇ ನಂಬರ್ ಇಷ್ಟ ಅಂತ ಕೊಡಿ ಅಂತ ಕೇಳಿಲ್ಲ. ಅವರು ಸಾಂಗ್ ಮಾಡಿರೋದನ್ನ ಜಸ್ಟ್ ವ್ಯೂ ಮಾಡಿ, ಅವ್ನ 5 ನಿಮಿಷ ಟೈಮ್ ನೀವೇ ಪರ್ಸನಲ್ ಟೈಮ್ ನಿಮ್ದು ಸ್ಪೆಂಡ್ ಮಾಡಿ ಒಂದು 5 ನಿಮಿಷ ಆ ಸಾಂಗ್ ನ ನೋಡಿ, ಆ ವ್ಯೂನೇ ನಿಮ್ಗೆ ಅವ್ರಿಗೆ ಅದೇ ಜಾಸ್ತಿ, ಆ ವ್ಯೂ ನೋಡೋದೇ ಅವ್ರಿಗೆ ಜಾಸ್ತಿ. ಇವ್ರು ಮಾಡಿರೋದು ಎಕ್ಸ್ಪೆಕ್ಟೇಷನ್ ಅಂದ್ರೆ ಸೈನಿಕರು, ಪ್ರತಿಯೊಬ್ಬ ಸೈನಿಕರು ಕೂಡ ರೀಚ್ ಆಗ್ಬೇಕು, ತಲುಪಬೇಕು, ಆ ತಲುಪೋದು ಆಗದೆ ನಿಮ್ಮಿಂದ ಮಾತ್ರ. ಸೊ ಸಾಂಗ್ ಅಂತೂ ನಾನು ಇವ್ರು ಕೇಳಿದ್ರು, ನಾನಂತೂ ಸಾಂಗ್ ನೋಡಿದೆ, ತುಂಬಾನೇ ಫಿದಾ ಆಗೋದೆ. ಯಾಕಂದ್ರೆ ನಾವು ತುಂಬಾ ಸೆಲೆಬ್ರಿಟಿಗಳ ತೋರಿಸಿದೀವಿ, ಅದೆಲ್ಲ ಬರುತ್ತೆ, ಟೀಸರ್ ಎಲ್ಲ ಬರುತ್ತೆ, ನೋಡಿದೆ ನಾನು ಅದೆಲ್ಲ ತೋರಿಸಿದ್ರು. ಪ್ರತಿಯೊಂದು ಒಂದೊಂದು ಶಾರ್ಟ್ ಆಗ್ಲಿ, ಒಂದು ಫ್ರೇಮ್ ಇಟ್ಟಿರೋದಾಗ್ಲಿ, ಮತ್ತೆ ಆ ಸಾಂಗ್ ಲಿರಿಕ್ಸ್ ಆಗ್ಲಿ, ಇವರು ಆಕ್ಟ್ ಮಾಡಿದಾರೆ ಅದರಲ್ಲಿ. ಅಲ್ಟಿಮೇಟ್ ಆಗಂದ್ರೆ ಯೋಧನ್ಗೆ ಯಾತರ ಬೇಕು ಆಕ್ಟ್ ಮಾಡಕ್ ಅದೇ ತರನೇ ಮಾಡಿದ್ದಾರೆ. ಸೊ ಎಂಟೈರ್ ಟೈಮ್ ಆಲ್ ದಿ ಬೆಸ್ಟ್. ಈ ಸಾಂಗ್ ದೊಡ್ಡ ರೀತಿಯಲ್ಲಿ ಸಕ್ಸಸ್ ಆಗ್ಲಿ ಅಂತ ಅದೇವಲ್ಲೆಲ್ಲ ನಾವೆಲ್ಲರಲ್ಲೂ ಕೇಳ್ಕೊಂತೀವಿ. ಅದಕ್ಕೆ ದೊಡ್ಡ ಕಾರಣ ಅಂದ್ರೆ ನೀವಿದ್ರೆ ಮಾತ್ರ ಸಕ್ಸಸ್ ಆಗ ಕಾರಣ. ಓವರಲ್ ನಿಮ್ ಸಾಂಗ್ ನಿಮ್ಗೆ ಇಷ್ಟ ಆಗಿದೆ ಅಲ್ಲ ಸರ್? ಖಂಡಿತ ಇಷ್ಟ ಆಗಿದೆ, ನನ್ಗೆ ಸಾಂಗ್ ಇಷ್ಟ ಆಗಿದೆ, ನೀವು ನೋಡಿ ನಿಮ್ಗೂ ಇಷ್ಟ ಆಗುತ್ತೆ. ಸೊ ಡೂ ಲೈಕ್ ಶೇರ್ ಶೇರ್ ಸಪೋರ್ಟ್ ನ್ಯೂ ಕಮರ್ಸ್. ಸೊ ನ್ಯೂ ಕಮರ್ಸ್ ಒಂದು ದಾರಿಯಾಗಿ. ಸೊ ಓವರ್ ಆಲ್ ನಿಮ್ ಕಡೆಯಿಂದ ಪ್ರೋತ್ಸಾಹ ಈಗಲೇ ಇದೇ ತರ ಯಾವಾಗ್ಲೂ ಬೆಳೀತಾ ಇರಲಿ ಅಂತ ನಮ್ಮ ಕಡೆಯಿಂದ ಆಶಯ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್.